ಯಾತ್ರಿಕರಿಗೆ ಟಿಡಿಪಿ ಹೊಸ ವರ್ಷಕ್ಕೆ ಬಂಪರ್ ಗಿಫ್ಟ್ ಒಂದನ್ನು ನೀಡಿದ್ದು, ತಿಮ್ಮಪ್ಪನ ದರ್ಶನಕ್ಕೆ ಬರುವ ಪ್ರತಿ ಯಾತ್ರಿಕರಿಗೂ ಜನವರಿ 20ರಿಂದ ಉಚಿತ ಲಡ್ಡು ವಿತರಿಸಲಾಗುತ್ತಿದೆ. ತಿರುಪತಿ ತಿಮ್ಮಪ್ಪನ ದರ್ಶನ ಸಿಗೋದು ಒಂದು ಆನಂದದ ಕ್ಷಣ, ಆದರೆ ತಿರುಪತಿಯಲ್ಲಿ ಸಿಗುವ ಪ್ರಸಾದ ಲಡ್ಡು ಮತ್ತೊಂದು ರೀತಿಯ ಆನಂದವನ್ನು ನೀಡುತ್ತೆ ಅಲ್ವೇ ಸ್ನೇಹಿತರೆ? ಹೌದು, ತಿರುಪತಿ ಲಡ್ಡು ಹೆಸರಿಳಿದ್ರೆ ಸಾಕು, ಹಲವಾರು ಜನರ ಬಾಯಲ್ಲಿ ನೀರೂರುತ್ತದೆ. ತಿರುಪತಿಯಲ್ಲಿ ವೆಂಕಟೇಶ್ವರ ದರ್ಶನ ನಂತರ ಭಕ್ತರಿಗೆ ತಿರುಮಲದ ಲಡ್ಡು ಪ್ರಸಾದವನ್ನು ನೀಡಲಾಗುತ್ತದೆ. ಆದರೆ ಒಬ್ಬರಿಗೆ ಇಷ್ಟು ಎಂದು ಪ್ರಸಾದ ನೀಡಲಾಗುತ್ತದೆ. ಸಾಮಾನ್ಯವಾಗಿ ತಿರುಪತಿ ಲಡ್ಡುಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಹೆಚ್ಚಿನ ಹಣ ನೀಡಿಯಾದರೂ ಭಕ್ತಾದಿಗಳು ಲಡ್ಡುಗಳನ್ನು ಖರೀದಿಸಿಕೊಳ್ತಾರೆ. ಇದನ್ನ ಮನಗಂಡಿರುವ ತಿರುಮಲ ತಿರುಪತಿ ದೇವಸ್ಥಾನ TTD January 20ರಿಂದ ಪ್ರತಿ ಭಕ್ತನಿಗೆ 175 ಗ್ರಾಂ ತೂಕದ ಒಂದು ಉಚಿತ ಲಡ್ಡು ನೀಡಲು ಮುಂದಾಗಿದೆ. ಅವರು ಭಗವಂತನ ದರ್ಶನ ಪಡೆದು ಮುಖ್ಯ ದೇವಾಲಯದಿಂದ ಹೊರಬರುವ ವೇಳೆ ಇದು ಲಭ್ಯವಾಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.